ಭಾಗವತದಲ್ಲಿ ಕೇಳ್ತಕ್ಕಂಥ ಕಲೆ ಕತೆ ವಾಮನಾವತಾರದ ಚರಿತ್ರೆಯನ್ನು ಕೇಳ್ತೇವೆ. ವಾಮನಾವತಾರ ಚರಿತ್ರೆಯಲ್ಲಿ ಭಗವಂತ ವಾಮನನಾಗಿ ಬಂದ. ಮೋದಮಾನ ಮಹರ್ಷಯ ಎಲ್ಲ ಋಷಿಗಳು ಸಂತೋಷಪಟ್ಟಿದ್ದಾರೆ. ಅವನಿಗೆ ಉಪನಯನ ಮಾಡಿದ ತಕ್ಷಣ ವಾಮನ ಅಂದ, ನಂಗೆ ಪುರುಸೋತ್ತಿಲ್ಲ, ಜಾಗ ಬಿಡಿ ಇಂದ. ಅಲ್ಲಪ್ಪ, ಈಗ ಮುಂಜೆ ಆಗಿದೆ, ಪಾಠ ಗಿಟ ಅಧ್ಯಯನ ಅದೆಲ್ಲ ಆಗೋಯ್ತಂದ. ಮತ್ತು ಮುಂಜಿ ಮಾಡ್ಕೊಂಡವ್ರು ಮಾಡೋಣ, ಅದಕ್ಕೆ ಮಾಡ್ಕೊಂಡಿದ್ದೆಲ್ಲ ಮುಂಜಿ ಅಧ್ಯಯನ ಮಾಡಲಿಕ್ಕಲ್ಲ, ದಾನ ತಗೊಳ್ಳಿಕ್ಕೆ ಎಂದ. ನಾ ಬಂದಿರೋದೇ ಆ ಕೆಲಸ ಅಂದ. ಮತ್ತೆಲ್ಲ ಹೋಗ್ತೀಯ ಅಂತ. ನರ್ಮದಾ ನದಿ ತೀರದ ಒಳಗೆ ಭೃಗುವಂಶದಲ್ಲಿ ಬಂದ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಹೋಗ್ತೀವಿ, ಹೊರಟೇ ಬಿಟ್ಟ ಭಗವಂತ. ಅವನು ಒಂದೊಂದು ಹೆಜ್ಜೆ ಇಡ್ತಿದ್ರೆ ದೇವರು ಆ ಕಡೆ ಭೂಮಿ ವಾಲ್ತಿತ್ತಂತ ಭಗವಂತನ ಹೆಜ್ಜೆಗೆ. ಭಗವಂತ ಹೋಗಿದ್ದಾನೆ, ಎಲ್ಲ ಋಷಿಗಳ ಮುಖದ ಒಳಗೆ ಒಂದು ರೀತಿ ಕಪ್ಪಾಗ್ಬಿಟ್ರಂತೆ, ಬ್ರೈಟ್ನೆಸ್ ಹೋಗ್ಬಿಡ್ತು ಮುಖದ ಒಳಗೆ. ಮುಖೇ ಬ್ರಹ್ಮವರ್ಚಸ್ ಇತರಹ, ಮುಖದಲ್ಲಿ ಋಷಿಗಳಲ್ಲಿ ಬ್ರಹ್ಮವರ್ಚಸ್ ಇರುತ್ತೆ, ಆದರೆ ಈ ದೇವರು ಬಂದ ತಕ್ಷಣ ಆ ವರ್ಚಸ್ ಎಲ್ಲ ಎಳ್ಕೊಂಡ್ಬಿಟ್ಟು. ನಾನು ಎಳ್ಕೊಂಡ, ಯಾಕೆ ನಿಮ್ಮ ಮುಖ ಹಾಗೆ, ಯಾಕೆ ನಿಮ್ಮ ಮುಖ ಹೀಗೆ ಅಂತ ಅನ್ನುವಾಗ ಆ ಬಾಗಿಲ ಕಡೆ ನೋಡಿದ್ದಾರೆ, ಎಲ್ಲ ತೇಜ ಪುಂಜ ಅಲ್ಲಿ ನಿಂತು ಬಿಟ್ಟಿದೆ. ಬಲಿಚಕ್ರವರ್ತಿ ಓಡೋಡಿ ಬಂದ, ಸ್ವಾಗತ ಮಾಡಿದ್ದಾನೆ, ಅವ ಕೂಡಿಸ್ದ, ಅವನ ಪಾದಕ್ಕೆ ಪಾದ ತೊಳೆದಿದ್ದಾರೆ. ಇದೆಲ್ಲ ನಾವು ಕಥೆ ಕೇಳ್ತೀವಿ. ಆ ಕಥೆ ಒಳಗೆ ಇನ್ನೊಂದು ಬರುತ್ತೆ, ದಾನ ಕೊಟ್ಟ ಮೇಲೆ ಭಗವಂತ ಬೆಳೆದು ಅಳೆದ. ಮೊದಲು ಸಣ್ಣವನಿರುವಾಗಲೇ ದಾನ ಸೈನ್ ಮಾಡಿಸ್ಕೊಂಡು ತೊಗೊಂಡ್ಬಿಟ್ಟ. ಅಳಿಯೋ ಪ್ರಸಂಗ ಬಂದಾಗ ದೇವರಂದ, ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀಯ. ಏನಂತ ತಿಳ್ಕೊಂಡಿದ್ದೀಯ? ವಾಮನ ಅಂತ ತಿಳ್ಕೊಂಡಿದ್ದೀಯ. ನಾನು ವಾಮನ ಅಲ್ಲ, ನೋಡು ತೋರಿಸ್ತೇನೆ ಅಂಥೇಳಿ ತ್ರಿವಿಕ್ರಮನಾಗಿ ಬೆಳೆದ. ಬೆಳೆದು ಅಳೆದ, ಅಳಿಯುವಾಗ ಒಂದು ಪಾದ ಮೇಲೆತ್ತಿದ. ಇದು ಬಹಳ ಮುಖ್ಯವಾದ ಕತೆ. ಎತ್ತಿದರೆ ಬ್ರಹ್ಮಾಂಡ ಕರ್ಪರ ಸೀಳ್ಬಿಡ್ತಂತ. ಅದು ಎಷ್ಟು ಸೀಳ್ಬಿಡ್ತು ಏನು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮಗೆ ಆ ಪ್ಯಾಚ್ ಹಾಕಬೇಕಲ್ಲ ಬ್ರಹ್ಮಾಂಡ ಕರ್ಪರ ಸೀಳ್ಬಿಟ್ಟಿದ್ದಕ್ಕೆ. ಯಾರು ಕಂಟ್ರಾಕ್ಟರ್, ಯಾರು ಹೋಗಿ ಸಿವಿಲ್ ಕಂಟ್ರಾಕ್ಟರ್ ಹೋಗಿ ಪ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಅದಕ್ಕೆ ವಾಯುದೇವರು 3 ಕೋಟಿ ರೂಪ ತಗೊಂಡು ಪ್ಯಾಚ್ ವರ್ಕ್ ಮಾಡಿದ್ರಂತೆ. ವಾಯುದೇವರು 8 ರೂಪಗಳನ್ನು ತಗೊಂಡ್ರು ಅದನ್ನು ಮಾಡಬೇಕಂದ್ರೆ ಆ ಭಗವಂತ ಎತ್ತಿದ್ದು ಹೇಗಿರಬೇಡ. ಒಳಗಿರುವಂಥ ನದಿ ಆ ಗಂಗಾ ಬಂತಂತ, ಆ ಗಂಗಾ ಅವತಾರಣ ಅದರೊಳಗೆಲ್ಲ ಬರುತ್ತೆ. ಅದು ಬಂದಾಗ ಬ್ರಹ್ಮದೇವರು ಅದನ್ನು ಕಮಂಡಲೊಳಗೆ ಹಿಡಿದ್ರಂತೆ. ಇನ್ನೊಂದು ಪಾದ ಇತ್ತಲ್ಲ, ಅದಕ್ಕೆ ಅಭಿಷೇಕ ಮಾಡಿದ್ರು. ಅಭಿಷೇಕ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡ್ರು. ಅದು ಅಲ್ಲಿಂದ ಹಾಗೆ ಹರ್ಕೊಂಡು ಹರ್ಕೊಂಡು ಕೈಲಾಸಕ್ಕೆ ಬಂತಂತೆ. ಓ, ಇದು ನಮ್ಮಪ್ಪ ಪೂಜೆ ಮಾಡಿದ್ದು, ಇದು ನಮ್ಮ ತಾತನ ಕಾಲಿನ ನೀರು ಅಂತ ಪ್ರೋಕ್ಷಣೆ ಮಾಡಿಕೊಂಡಿಲ್ಲ ರುದ್ರದೇವರು. ಅಷ್ಟು ತೆಗೆದು ಗಂಟು ಕಟ್ಕೊಂಡ್ಬಿಟ್ರಂತೆ. ಗಂಗಾಧರ ಭಗವಂತನ ಪಾದದಿಂದ ಬಂದಂಥ ಹರಿಪಾದೋದಕ ಅದನ್ನು ಚೂರು ಇನ್ನೊಬ್ಬರಿಗೆ ಬಿಡೋಲ್ಲ ಅನ್ನುವಂತೆ ಆ ರುದ್ರದೇವರು, ಇದು ಭಗವಂತನ ಪಾದೋದಕ ಅಂಥೇಳಿ ಅತ್ಯಂತ ಭಕ್ತಿಯಿಂದ ಅದನ್ನು ಹಾಕ್ಕೊಂಡಿದ್ದು. ನಮಗೆ ಈ ತೀರ್ಥ ಕೊಡುವಾಗ ಹಿಂಗೆ ಹಾಕ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಳ್ಳೋದು, ಎಲ್ಲ ಕಡೆ ಚೆಲ್ಲೋದು. ಒಂದು ತೊಟ್ಟು ತೀರ್ಥ ತೊಗೊಂಡ್ರೆ 8 ಕೋಟಿ ಯಜ್ಞ ಮಾಡಿದ ಫಲ ಬರುತ್ತೆ. ಅದೇ ತೊಗೊಳ್ಳುವಾಗ ಆ ಕಡೆ ಕಡೆ ನೋಡಿಕೊಂಡು ಚೆಲ್ಲಿ ಒಕ್ಕಿ ಏನಾದ್ರು ಮಾಡಿದ್ರೆ ಒಂದು ತೊಟ್ಟಿಗೆ 8 ಯಜ್ಞಗಳನ್ನು ಧ್ವಂಸ ಮಾಡಿದ ಪಾಪ ಬರುತ್ತೆ. ಅದಕ್ಕೆ ಆಚಾರ್ಯ ತೀರ್ಥ ತೊಗೊಂಡ್ರೆ ಇವೆಲ್ಲ ಪ್ರಾಬ್ಲಮ್, ಯಾವ ಬೇಡ ಬೇಡ ಅಂತ ಹಿಂಗೆ ಬಿಟ್ಬಿಟ್ರಿ ಅನ್ನ. ಅದರೊಳಗೆ ಏನಂದರೆ ತೀರ್ಥ ತೊಗೊಳ್ಳುವಾಗ ಭಗವಂತನ ಪಾದೋದಕ ಅನ್ನುವ ಭಕ್ತಿ, ಆ ಭಗವಂತನಲ್ಲಿರುವಂಥ ಹಿರಿಮೆ, ಹರಿಯ ಹಿರಿಮೆ, ಅದರ ಭಕ್ತಿ, ಅದರ ದ್ಯೋತಕವಾಗಿ ರುದ್ರದೇವರು ಸಮಗ್ರವಾದ ಪಾದೋದಕವನ್ನು ತಲೆಯಲ್ಲಿ ಹಾಕ್ಕೊಂಡಿದ್ದಾರೆ. ಎಂಥ ವೈಷ್ಣವೋತ್ತಮರು ರುದ್ರದೇವರು. ಇದರಿಂದ ನಿಮಗೆ ಗೊತ್ತಾಗತ್ತೆ, ತೊಳೆದವನೊಬ್ಬ, ಅದನ್ನು ಧಾರಣೆ ಮಾಡಿದವನೊಬ್ಬ, ತೊಳಸಿಕೊಂಡವನೊಬ್ಬ. ಯಾರು ದೊಡ್ಡವರು, ನಿಮ್ಮ ನಿಮಗೆ ಬಿಟ್ಬಿಡ್ತೀವಿ ಅಂತಾರೆ. ನಾವು ಹೇಳೋದೇ ಇಲ್ಲ, ನೀವೇ ತಿಳ್ಕೊಳ್ಳಿ. ಮನೆಗೆ ಸ್ವಾಮಿಗಳು ಬರ್ತಾರೆ, ಪಾದ ತೊಳಿತೀರಿ, ಸ್ವಾಮಿಗಳ ಹತ್ರ ಸ್ವಾಮಿ ನಾನು ದೊಡ್ಡವನೋ ನೀ ದೊಡ್ಡವನೋ ನೀವು ಹೇಳ್ಬಿಡಿ ಅಂತ ಹೇಳೋಕ್ಕಾಗತ್ತೆ? ಗೊತ್ತಾಗಲ್ವೇ? ನೋಡಿದ್ರಿಗೂ ತೊಳೆದವರೊಬ್ಬರು, ಹಾಕ್ಕೊಂಡವರೊಬ್ಬರು, ತೊಳೆಸ್ಕೊಂಡವರೊಬ್ಬರು. ಸಾಮಾನ್ಯ ಜ್ಞಾನ ಇದ್ದರೂ ಸಾಕು, ಭಗವಂತ ಎಷ್ಟು ದೊಡ್ಡವ ಅಂತ ಇದರ ಒಳಗೆ ಗೊತ್ತಾಗತ್ತೆ. ನಮಗಿನ್ನೂ ಹರಿ ಸರ್ವೋತ್ತಮ ಅನ್ನಲಿಕ್ಕೆ ಬಹಳ ಒಂದು ಉದಾಹರಣೆ ವಾದಿರಾಜ ಶ್ರೀಮತ್ ಚರಣರು ಕೊಡುವಂಥದ್ದು. ಇನ್ನೇನು ಬೇಡ, ಅವರವರು ವಾಹನ ನೋಡಿಬಿಡಿ ಸಾಕಂತ. ಈ ಭೂಲೋಕದಲ್ಲಾದರೆ ವಾಹನದ ಮೇಲೆ ಯಾರನ್ನೂ ಗುರುತಿಸ್ಲಿಕ್ಕಾಗಲ್ಲ ರೀ, ಯಾಕಂದರೆ ಯಾರ್ದೋ ವಾಹನ ಯಾರೋ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಆಚಾರ್ಯ ಒಂದು ನಿಮಿಷ ಸ್ಕೂಟ್ರ್ ಕೊಡಿ ಅಂತ ನಮ್ಮ ಸ್ಕೂಟ್ರ್ ಇಸ್ಕೊಂಡು ಇನ್ನೆಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಆದರೆ ದೇವಲೋಕದಲ್ಲಿ ಈ ಎಕ್ಸ್ಚೇಂಜ್ ಆಫರ್ ಇಲ್ಲ. ರುದ್ರದೇವರನ್ನು ಕುರಿತು ಯಾರಾದರೂ ತಪಸ್ಸು ಮಾಡಿದ್ರೆ,
ರುದ್ರದೇವರು ವಿಷ್ಣು ಹತ್ರ ಬಂದು, ನನ್ನ ಭಕ್ತ ಭಾರಿ ಅರ್ಜೆಂಟಲ್ಲಿದ್ದಾನೆ, ನಾನು ಎತ್ತಿನ ಮೇಲೆ ಕೂತು ಅವನಿಗೆ ವರ ಕೊಡಕ್ಕೆ ಹೋದರೆ ಲೇಟ್ ಆಗತ್ತೆ, 5 ನಿಮಿಷ ನಿನ್ನ ಗರಡ ಕೊಡ್ತೀಯಾ ಅಂತ ಕೇಳೋ ಹಂಗೆ ಇಲ್ಲ. ಗರಡನ ಮೇಲೆ ಕೂತು ಎಲ್ಲಾದರೂ ರುದ್ರದೇವರು ವರ ಕೊಟ್ಟಿದ್ದು ಕೇಳಿದ್ದೀರಾ? ಇಲ್ಲೇ ಇಲ್ಲ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ನೋಡ್ರಿ ಅವ್ರವ್ರ ಯೋಗ್ಯತೆ ನೋಡಿ, ಆ ಯೋಗ್ಯತೆ ನೋಡಿದ್ರೆ ಅವ್ರದ್ದು ವಾಹನಗಳು ಗೊತ್ತಾಗ್ಬಿಡು. ಅಲ್ಲಿ ಗರುಡ ಇದ್ದಾನೆ ಚಂದೋಮಯೇನ. ಗರುಡ ಎಂಥವ? ಗರುಡ ಏನು ಸಾಮಾನ್ಯ ಅಲ್ಲ ರೀ. ಗರುಡ ವಿನುತೆಯ ಗರ್ಭದಿಂದ ಹೊರಬಂದಾಗ ತುಂಬ ವರ್ಷ ಮೊಟ್ಟೆಲ್ ಕೂತಿದ್ನಲ್ಲ, ರೆಕ್ಕೆ ಎಲ್ಲ ಹಿಂಗಿತ್ತು, ಈ ಮಲಗದವನು ಒಂದ್ಸತಿ ಹಿಂಗೆ ಮೈ ಮುರಿತಾರಲ್ಲ, ಹಾಗೆ ಗರುಡ ಹುಟ್ಟಿದ ತಕ್ಷಣ ಒಂದ್ಸತಿ ರೆಕ್ಕೆ ಹೀಗನ್ನಂತ. ಗರುಡಸ್ಯ ಪಾತ ಮಾತ್ರೇಣ ತ್ರಯೋ ಲೋಕ ಪ್ರಕಂಪೀತ. 3 ಲೋಕ ಅಲಗಾಡ್ಬಿಟ್ಟುವಂತ ಅವನ ರೆಕ್ಕೆಯ ಬಡಿತ. ಸುಮ್ಮನೆ ಅವನೇನು ಯಾರು ಹೊಡೆದದ್ದಲ್ಲ ಬಡದದ್ದಲ್ಲ, ಸುಮ್ಮನೆ ಹೀಗೆ ಅಂದದ್ದಕ್ಕೆ 3 ಲೋಕ ಅಲಗಾಡಬೇಕಾದ್ರೆ ಅವನ ರೆಕ್ಕೆ ಒಳಗೆ ಏನು ಶಕ್ತಿ! ಅಂಥ ಗರುಡನ ಬೆನ್ನಮೇಲೆ ಇವನು ಕೂಡ್ತಾನೆ ಅಂದರೆ ಇವನದೇನು ಶಕ್ತಿ ನೀವು ಲೆಕ್ಕ ಹಾಕ್ಕೊಳ್ಳಿ. ಏನು ನಿಮ್ಮ ಉದಾಹರಣೆ, ಈ ದೊಡ್ಡ ದೊಡ್ಡ ಬೈಕು ಅಂಥದ್ದೆಲ್ಲ ಸಣ್ಣ ಗಿಡ ಕೂತ್ಕೋಬಾರ್ದು, ಎಲ್ಲ ಎತ್ತ ಎಸ್ತು ಬಿಡುತ್ತೆ. ಆ CC ಕೆಪ್ಯಾಸಿಟಿ ಅಲ್ವಾ ಗರುಡನ ಕೆಪ್ಯಾಸಿಟಿ, ಅವನ CC ಕೆಪ್ಯಾಸಿಟಿ ಎಷ್ಟು! ಅವನ ಕೆಪ್ಯಾಸಿಟಿ ಮೇಲೆ ರುದ್ರ ಬ್ರಹ್ಮ ಇವರು ಯಾರಿಗೆ ಸಾಧ್ಯವೇ ಇಲ್ಲ. ನೀವು ಅದರಿಂದಲೇ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಲಿಕ್ಕೆ ಬರುತ್ತೆ, ಅದು ಭಗವಂತ ಬಿಟ್ಟರೆ ಮತ್ತಿನ್ಯಾರೂ ಇಲ್ಲ. ಮತ್ತು ನಮಗಿನ್ನೂ ಒಂದು ಭವಿಷ್ಯೋತ್ತರ ಪುರಾಣ ನೋಡುವಾಗ ಅಲ್ಲಿ ಭಗವಂತನ ಸರ್ವೋತ್ತಮತ್ವಕ್ಕಾಗಿಯೇ ಹೊರಟಂಥದ್ದು, ಎಲ್ಲ ದೇವತೆಗಳು ಸೇರಿ ಯಜ್ಞ ಮಾಡುವ ಪ್ರಸಂಗ. ಬಂದವರು ನಾರದರು ಎಲ್ಲರನ್ನೂ ಕೇಳಿದ್ದ, ಈ ಯಜ್ಞ ಮಾಡ್ತಾ ಇದ್ದೀರಿ, ಇದನ್ನು ಯಾರಿಗೆ ಅರ್ಪಣೆ ಮಾಡ್ತೀರಿ ಅಂತ. ಅಲ್ವಾ ಈ ಕತೆ ಯಾವುದೋ ಪುರಾಣಕ್ಕೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದಲ್ಲ, ಹೀಗೆಲ್ಲ ತಿಳ್ಕೊಳ್ಬಾರ್ದು. ಇದೆಲ್ಲ ನಮ್ಮದೇ ಪ್ರಶ್ನೆ. ಅಲ್ಲಿ ಕೂತವರೆಲ್ಲ ಯಾರಪ್ಪ ಅಂದರೆ ಕಶ್ಯಪರು, ಭೃಗು ಋಷಿಗಳು, ಇವರೇ ಮೊದಲಾಗಿರ್ತಕ್ಕಂಥ ಬ್ರಹ್ಮ ವಿದಾಂಬರಹ ಬ್ರಹ್ಮಜ್ಞಾನಿಗಳಲ್ಲೇ ಶ್ರೇಷ್ಠರಾದವರು ಕೂತು ಹೋಮ ಮಾಡ್ತಿದ್ದು. ಅವ್ರನ್ನ ಹೋಗಿ ನಾರದ್ರೆ ಕೇಳ್ತಾರೆ, ಈ ಹೋಮ ಯಾರಿಗೆ ಅರ್ಪಣೆ ಮಾ, ಕಸ್ಮೈ ದೇವಾಯ ಹವಿಷಾಭಿದೇಮ, ಯಾವ ದೇವತೆಯನ್ನು ಕುರಿತು ಆರಾಧನೆ ಮಾಡ್ತೀರಿ, ಮಾಡಿದ ಹೋಮವನ್ನೆಲ್ಲ ಕೃಷ್ಣಾರ್ಪಣೆ ಯಾರಿಗೆ ಅರ್ಪಣೆ ಮಾಡ್ತೀರಿ, ಇದೆಲ್ಲ ಕೇಳಿದ್ರೆ ಅವರೆಲ್ಲ ಸಂಶಯ ಬಂತು. ಸಂಶಯ ಬರುತ್ತೆ ಅವ್ರಿಗೆ, ಸಂಶಯ ಅಲ್ಲ ಆ ಗೋತ್ರದವ್ರು, ನಾವೆಲ್ಲ ಇದೀವಲ್ಲ ಭಾರದ್ವಾಜ ಗೋತ್ರದವರು, ನಮಗೆ ಸಂಶಯ. ಅವ್ರಿಗೆ ಯದ್ಯಪಿ ಸಿದ್ಧವಾದದ್ದೇ, ಆದರೂ ನಾವು ಹೇಳ್ತೀವಿ ಅಂತ ನೀವೇನು ಕೇಳಬೇಡಿ, ಬೇಕಾದ್ರೆ ನೀವೇ ನೋಡಿ ಅಂತ ತೋರಿಸ್ಲಿಕ್ಕೆ ಇದು ಪ್ರಾಕ್ಟಿಕಲ್. ಅದಕ್ಕೋಸ್ಕರ ಎಲ್ಲರೂ ಸೇರಿ ಭೃಗು ಋಷಿಗಳನ್ನು ಕಳಿಸಿದ್ದಾರೆ. ಭೃಗು ಋಷಿಗಳು ಸೀದಾ ಬ್ರಹ್ಮದೇವ್ರ ಮನೆಗೆ ಹೋದ್ರಂತೆ. ನಮಗೆ ರುದ್ರದೇವ್ರ ಮನೆಗೆ ಹೋಗ್ಬೇಕಿತ್ತು, ಅವರು ತಾರತಮ್ಯ ಪ್ರಕಾರ ರುದ್ರದೇವರು ಬ್ರಹ್ಮದೇವ್ ಹೋಗಿತ್ತು. ಬ್ರಹ್ಮದೇವ್ರ ಮನೆಗೆ ಯಾಕೆ ಹೋದರು? ಯಾಕಂದರೆ ಈಗ ಕನ್ಫ್ಯೂಷನ್ ಇರೋದು ರುದ್ರದೇವರಲ್ಲ ನಮಗೆ, ಈ ಬ್ರಹ್ಮದೇವರಲ್ಲೇ. ಯಾಕೆಂದರೆ ವೇದದಲ್ಲಿ ವೇದಾಂತದಲ್ಲಿ ಬ್ರಹ್ಮ ಶಬ್ದ ತುಂಬ ಪ್ರಯೋಗ ಇದೆ. ಬ್ರಹ್ಮ ಬ್ರಹ್ಮ ಅಥಾ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ. ಬ್ರಹ್ಮ ಜಿಜ್ಞಾಸ ಅಂದರೆ 4 ತಲೆಯ ಬ್ರಹ್ಮನನ್ನೇ ಬ್ರಹ್ಮ ಅಂತ ತಿಳಿದವರು ಜಾಸ್ತಿ. ಆದ್ದರಿಂದ ಇವನು ಬ್ರಹ್ಮ ಅಲ್ಲ, ಇವನು ಗುಣಪೂರ್ಣನಲ್ಲ ಅಂತ ಮೊದಲು ತೋರಿಸ್ಬೇಕು. ನೀವು ಯಾವುದು ಹೌದೋ ಯಾವುದು ಸರಿಯೋ ಅದನ್ನು ತಿಳಿದೇ ಇದ್ದರೆ ತೊಂದರೆ ಇಲ್ಲ, ಸರಿಯಾದದ್ದನ್ನು ತಿಳಿದೇ ಇದ್ದರೆ ತೊಂದರೆ ಇಲ್ಲ. ತಪ್ಪನ್ನು ತಿಳಿಬಾರ್ದು. ದೇವರನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಳದೇ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಇನ್ಯಾರನ್ನೋ ಸರ್ವೋತ್ತಮ ಅಂತ ಮಾತ್ರ ತಿಳಿಬಾರ್ದು. ದೇವರನ್ನು ಯಾವತ್ತಾದರೂ ತಿಳ್ಕೊಳ್ಳಿ, ದೇವರನ್ನು ಯಾವತ್ತಾದರೂ ತಿಳ್ಕೊಳ್ಳಿ, ಅವನು ತಿಳಿಸ್ತಾನೆ. ನಿಮಗೆ ಯೋಗ್ಯತೆ ಪಕ್ವ ಆದಾಗ ಅವನು ತಿಳಿಸ್ತಾನೆ. ನಿಮಗೆ ದೇಶಭಕ್ತರಾಗದಿದ್ದರೆ ತೊಂದರೆ ಇಲ್ಲ, ಭಯೋತ್ಪಾದಕರಾಗದಿದ್ದರೆ ಸಾಕು, ಭಗವತ್ಪಾದರಾಗದಿದ್ದರೆ ಬೇಡ. ಭಯೋತ್ಪಾದಕರಾಗಬಾರ್ದಲ್ಲ, ಹಾಗೆ ಭಗವಂತನ ಬಗ್ಗೆ ಅರಿವು ಬರೆದಿದ್ದರೆ ಪರವಾಗಿಲ್ಲ. ಯಾರ್ಯಾರನ್ನೋ ಭಗವಾನ್ ಭಗವಂತ ಅಂತೆಲ್ಲ ತಿಳ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಅಪರಾಧ. ಆದ್ದರಿಂದ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ, ಬ್ರಹ್ಮ ಅಲ್ಲ ಅಂತ ತೋರಿಸ್ಲಿಕ್ಕೆ ಮೊದಲು ಬ್ರಹ್ಮದೇವ್ರ ಮನೆಗೆ ಹೋದರು. ಆ ಬ್ರಹ್ಮದೇವ್ರ ಕಥೆ ಗೊತ್ತಿದೆ. ಆಗ ಅವರಂತಂದ್ರು ಇವರು ಸ್ವಲ್ಪ ಅಜ್ಞಾನ ಇದೆ, ಪ್ರಯೋಜನ ಇಲ್ಲ, ಕೆಳಗೆ ಬಂದರು. ರುದ್ರದೇವ್ರ ಮನೆಗೆ ಹೋದರು, ಇವರು ಪ್ರಯೋಜನ ಇಲ್ಲ ಅಂದರು. ಕಡೆಗೆ ವೈಕುಂಠಕ್ಕೆ ಹೋದರು, ಅಲ್ಲಿ ನೋಡಿದ್ರೆ ಅವನು ಇವ್ರಿಗಿಂತ ನಾಟಕ, ಅವನು ಮಲಗೇ ಬಿಟ್ಟಿದ್ದ. ಸೀದಾ ಹೋಗಿದ್ದೆ ತತಾಡ ರೋಸಿ ಗೋವಿಂದಂ ಪಾದೇನವ ನೀ ತಲೆ ಜಾಡಿಸಿ ಒದ್ದಿದ್ದಾನೆ, ಜೋರು ಒದ್ದೆ ಬಿಟ್ಟು. ಯಾವಾಗ ಒದ್ದಿದ್ದಾರೆ, ಒದ್ರೆ ಭಗವಂತ ಥಟ್ಟಂತ ಎದ್ನಂತು. ಮೈ ಮೇಲೆ ಒಳ್ಳೆ ಜರಿ ಶಾಲಿತ್ತು, ಸೊಂಟಕ್ಕೆ ಕಟ್ಬಿಟ್ನಂತೆ. ಕಟ್ಟಿ ಆಚಾರ ನೋಡಿ ಕೈ ಮುಕ್ಕೊಂಡು ನಿಂತುಬಿಟ್ನಂತೆ. ಅಯ್ಯೋ ಆಚಾರೇ, ನೀವು ಬಂದಾಗ ನಾನು ಮರೆತು ಬಿಟ್ಟು ಮಲಗಿಬಿಟ್ಟಿದ್ನೆ ಅಂತ. ನಿಮಗೆ ನಿದ್ದೆ ಬರುತ್ತೆ? ನಿದ್ದೆ ಬರಲ್ಲ, ಎಂಥದ್ದಿಲ್ಲ,
ನಮ್ಮಿಂದ ದೊಡ್ಡವ್ರಿಗೆ ಏನಾದರೂ ತಪ್ಪಾದರೆ ಹೇಗೆ ಬಿಹೇವ್ ಮಾಡಬೇಕು ತೋರಿಸ್ತಾನೆ. ಭಗವಂತ ಹಾಗೆ ಬಿಹೇವ್ ಮಾಡದಿದ್ರು ಅವನೇನು ನರಕಕ್ಕೆ ಹೋಗಲ್ಲ, ಅವನಿಗೇನು ಶಿಕ್ಷೆ ಇಲ್ಲ, ಏನೂ ಇಲ್ಲ. ಆದರೂ ನೀವು ದೊಡ್ಡವರ ವಿಚಾರದಲ್ಲಿ ಹೇಗಿರಬೇಕು ಅಂತ ತೋರಿಸ್ಲಿಕ್ಕೆ ಉತ್ಥಾಯ ವಿನಯಾನ್ವಿತ ಥಟ್ಟ ಎದ್ದ, ಕೈ ಮುಕ್ಕೊಂಡು ನಿಂತಿದ್ನು. ಆ ಕೈ ಮುಕ್ಕೊಂಡು ನಿಂತಿದ್ರ ಜೊತೆಗೆ ಸೊಂಟಕ್ಕೆ ಬಟ್ಟೆ ಕಟ್ಟದ್ ನನ್ನ. ಈ ಸೊಂಟಕ್ಕೆ ಬಟ್ಟೆ ಕಟ್ಟೋದ್ರೊಳಗೆ ತಾತ್ಪರ್ಯ ಏನು ಗೊತ್ತಾ? ನಾನು ನಿನ್ನ ದಾಸ ಅಂತ ತೋರಿಸುವ ಕ್ರಮ. ಮನೆಗೆ ಯಾರು ದೊಡ್ಡವ್ರು ಬಂದರೆ ಅವ್ರಿಗಿಂತ ದೊಡ್ಡ ಶಾಲು ಹೊದ್ಕೊಂಡು, ಅವ್ರಿಗಿಂತ ಚೇರ್ ಮೇಲೆ ಕೂತು, ಅವ್ರ ಮೂತಿಗೆ ಕಾಲಲ್ಲಾಡೋ ಹಾಗೆ ಕಾಲಲ್ಲಾಡಿಸ್ಕೊಂಡು ಕೂತ್ಬಿಟ್ರೆ ಅದೇನು ಪ್ರಯೋಜನ ಇಲ್ಲ ರೀ. ದೊಡ್ಡವರು ಬಂದಾಗ ನೀವೆಷ್ಟು ಬಗ್ತೀರಿ ಬಾಗ್ತೀರಿ ಅಷ್ಟು ಭಗವಂತನ ಭಕ್ತರಾಗ್ತೀರಿ. ನೀವು ಬಗ್ಗಲ್ಲ ಬಾಗಲ್ಲ ಅಂದರೆ ಏನು ದೇವರು ನಿಮಗೆ ಅನುಗ್ರಹ ಮಾಡೋದೇ ಇಲ್ಲ. ಇದು ದೇವರೇ ತಾನು ಬ್ರಾಹ್ಮಣರಲ್ಲಿ ಮಾಡಿ ತೋರಿಸ್ತ. ಬ್ರಾಹ್ಮಣ ಪ್ರಿಯ, ಬ್ರಹ್ಮಣ್ಯ ಬ್ರಹ್ಮಕೃತ ಬ್ರಹ್ಮ ಹೇಳುವ ಬ್ರಾಹ್ಮಣ ಪ್ರಿಯ, ಎಷ್ಟು ನಾನು ಬ್ರಾಹ್ಮಣರಿಗೆ ಗೌರವ ಕೊಡ್ತೀನಿ ಅಂತ ತೋರಿಸ್ಲಿಕ್ಕೆ ಸೊಂಟಕ್ಕೆ ಬಟ್ಟೆ ಕಟ್ಟಿ ಕೈ ಮುಕ್ಕೊಂಡು ನಿಂತಿದ್ದಾನೆ ಅಂತಾನೆ ಭಗವಂತ. ಒದಿಯೋದು ಒದ್ರಿ, ನಂಗೆ ಯಾಕೆ ಒದ್ರಿ? ನೀವು ನಂಗೆ ಒದ್ರಿಂದ ನನಗೇನೋ ಅವಮಾನ ಆಯಿತು, ನನ್ನ ಎದೆಗೆ ನೋವಾಯಿತು, ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಿಮ್ಮದು ಎಳೇ ಕಾಲು, ನಂದು ಗಟ್ಟಿ ಹೃದಯ. ವಜ್ರ ದೃಢತರಂ ವಿದ್ಧಿ ಮಚ್ಛರೀರಂ ಕಠೋರಕಂ, ಅತ್ಯಂತ ಕಠಿಣವಾದ ವಜ್ರಕಾಯ ನಾನು. ಇಂಥ ಎದೆಗೆ ಒದ್ದು ನೀವು ಬರೀ ಚಾತುರ್ಮಾಸ್ಯ ಅದು ಇದು ಮಾಡಿ 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 ವ್ರತ ನೇಮ ಮಾಡಿ, ಎಳೆ ಎಳೆ ಕಾಲು ನಿಮ್ಮದು. ಇಂಥ ಎಳೆ ಕಾಲಿಂದ ನನ್ನ ಎದೆಗೆ ಒದ್ದಿ ನಿಮ್ಮ ಕಾಲಿಗೆ ಎಷ್ಟು ನೋವಾಯಿತು ಅಂತ ನಂಗೆ ಬೇಜಾರು.